ಅಸ್ಸಾಮ್ ವರಹಮತುಲ್ಲಾ ಅಲ ವಲ್ಹಮದು ಮಾನ್ಯರೇ ಕುರ್ಆಾನಿನ ಮೊಟ್ಟಮೊದಲ ಅಧ್ಯಾಯವಾದ ಅಲ್ ಫಾತಿಹಾ ಸೂರ ಇದರ ಅರ್ಥ ವ್ಯಾಖ್ಯಾನವನ್ನು ಕಳೆದ ಹತ್ತೊಂಬತ್ತು ಎಪಿಸೋಡ್ಗಳಲ್ಲಾಗಿ ವಿವರಿಸಲು ಸಾಧ್ಯವಾಯಿತು ಹತ್ತು ಹಲವು ಪಾಠಗಳನ್ನು ಅಲ್ ಫಾತಿಹಾ ನಮಗೆ ಕಲಿಸಿದೆ ನೀವೆಲ್ಲರೂ ಕೂಡ ಪ್ರತಿಯೊಂದು ಎಪಿಸೋಡ್ಗಳನ್ನು ವೀಕ್ಷಿಸಿದ್ದೀರಿ ಎಂಬ ಭಾವನೆಯಿದೆ ಯಾವುದಾದರೊಂದು ಮಿಸ್ಸಾಗಿದ್ದರೆ ಅದನ್ನು ಕೂಡ ನೀವು ವೀಕ್ಷಿಸಬೇಕೆಂದು ಮುನ್ನುಡಿಯಾಗಿ ನಿಮ್ಮೊಂದಿಗೆ ಹೇಳಲು ಬಯಸುತ್ತಾ ಇದ್ದೇನೆ ಅಲ್ಫಾತಿಹಾದ ಬಳಿಕ ಕಳೆದ ಒಂದು ಬಾರಿ ನಾನು ಹೇಳಿದಂತೆ ಕುರ್ಆಾನಿನ ಕೊನೆಯ ಇಪ್ಪತ್ತು ಸೂರಾಗಳನ್ನು ವಿವರಿಸಲಿಕ್ಕಾಗಿದೆ ಬಯಸಿದ್ದು ಆದರೆ ಸಾಂದರ್ಭಿಕವಾಗಿ ಸೂರತುಲ್ ಕದರನ್ನು ನಾವು ಆಯ್ಕೆ ಮಾಡಿದ್ದೇವೆ ಕಾರಣ ಪವಿತ್ರವಾದ ರಂಜಾನ್ ತಿಂಗಳಲ್ಲಾಗಿದ್ದೇ ನಾವಿರುವುದು ರಂಜಾನ್ ತಿಂಗಳ ಅತ್ಯಂತ ಪ್ರಮುಖವಾದ ಶ್ರೇಷ್ಠತೆ ತುಂಬಿದಂತಹ ಒಂದು ರಾತ್ರಿ ಲೈಲತುಲ್ ಖದರ್ ರಾತ್ರಿಯಾಗಿದೆ ಆ ಲೈಲತುಲ್ ಖದರ್ನ ಮಹಿಮೆಯನ್ನು ಮಾತ್ರವೇ ಹೇಳಲಿಕ್ಕಾಗಿ ಅಲ್ಲಾಹನು ಒಂದು ಸೂರಾವನ್ನು ಅವತೀರ್ಣಗೊಳಿಸಿದ್ದಾನೆ ಅದು ಕುರ್ಆಾನಿನ ಕಡೆಯ ಇಪ್ಪತ್ತು ಸೂರಾಗಳಲ್ಲಿ ಸೇರಿದ ಒಂದು ಅಧ್ಯಾಯವಾಗಿರುವುದರಿಂದ ಇನ್ಶಾ ನಮಗೆ ಆ ಅಧ್ಯಾಯದ ಕುರಿತಾಗಿ ಪ್ರಥಮವಾಗಿ ಚರ್ಚೆ ಮಾಡಿ ಉಳಿದಂತೆ ನಮಗೆ ಒಲ್ಲುಹ ಸೂರತ್ನಿಂದ ಇತರ ಸೂರಾಗಳನ್ನು ಕಲಿಯೋಣ ಅಲ್ಲಾಹನು ತೋಫೀಕ್ ನೀಡಲಿ ಆಮೀನ್ ಅರಬ್ಬಲ್ ಆಲಮೀನ್ ನಾನು ಮೊದಲನೆಯದಾಗಿ ನಿಮ್ಮೊಂದಿಗೆ ಸೂರತುಲ್ ಕದರಿನ ಅದರಲ್ಲಿ ಒಟ್ಟಿಗೆ ಐದು ಸೂಕ್ತಗಳಿವೆ ಆ ಐದು ಸೂಕ್ತಗಳ ಹ್ರಸ್ವವಾದ ಅರ್ಥವನ್ನು ಹೇಳಲು ಬಯಸುತ್ತಾ ಇದ್ದೇನೆ ಬಿಸ್ಮಿಲ್ಲಾುರ್ ರಾಹಿಮಾನ್ ರಹೀಮ್ ಅರ್ ರಹ್ಮಾನ್ ಹಾಗೂ ಅರ್ ರಹೀಮನಾದ ಅಲ್ಲಾಹನ ನಾಮದಿಂದ ಆರಂಭಿಸುತ್ತಾ ಇದ್ದೇನೆ ಇನ್ನ ಅನ್ಝಲ್ಲಾಹು ಫಿ ಲೈಲತಿಲ್ ಕದರ್ ಇನ್ನ ಖಂಡಿತವಾಗಿಯೂ ನಾವು ಅನ್ಸಲ್ಲಾಹು ಪವಿತ್ರವಾದ ಕುರ್ಆನ್ ಗ್ರಂಥವನ್ನು ಅವತೀರ್ಣಗೊಳಿಸಿದ್ದೇವೆ ಫಿ ಲೈಲತಿಲ್ ಕದರು ಕದರ್ನ ರಾತ್ರಿಯಲ್ಲಿ ಅಥವಾ ಲೈಲತುಲ್ ಕದರ್ನಲ್ಲಿ ಪವಿತ್ರವಾದ ಕುರ್ಆಾನನ್ನು ನಾವು ಅವತೀರ್ಣಗೊಳಿಸಿದ್ದೇವೆ ಖದರ್ ಎಂಬುದರ ಅರ್ಥ ಇನ್ಶಾ ಅಲ್ಲ ನಂತರ ನಾನು ವಿವರಿಸಲಿಕ್ಕಿದ್ದೇನೆ ಲೈಲತುಲ್ ಖದರ್ನಲ್ಲಿ ನಾವು ಪವಿತ್ರವಾದ ಕುರ್ಆನ್ ಗ್ರಂಥವನ್ನು ಅವತೀರ್ಣಗೊಳಿಸಿದ್ದೇವೆ ಬಳಿಕ ಅಲ್ಲಾಹನು ಕೇಳುತ್ತಾ ಇರುವುದು ವ ಮಾ ಅಧುರಾ ಕಮ ಲೈಲತುಲ್ ಖದರ್ ಓ ಪ್ರವಾದಿವರಿಯರೇ ತಮಗೆ ತಿಳಿದಿದೆಯೋ ಮಾ ಲೈಲತುಲ್ ಖದರ್ ಲೈಲತುಲ್ ಖದರ್ ಅಂದರೆ ಏನು ಆ ಖದರ್ನ ರಾತ್ರಿಗಿರುವಂತಹ ವಿಶೇಷತೆ ಏನು ಏನಾಗಿದೆ ಲೈಲತುಲ್ ಖದರ್ ತಮಗೆ ಗೊತ್ತುಂಟೋ ಬಳಿಕ ಲೈಲತುಲ್ ಕದರಿಗಿರುವಂತಹ ಒಂದು ವಿಶೇಷ ಮಹತ್ವವನ್ನಾಗಿದೆ ಕುರಾನ್ ಹೇಳುತ್ತಾ ಇರುವುದು ಲೈಲತುಲ್ ಕದಿರಿ ಖೈರು ಮಿನ್ ಅಲ್ಫಿ ಶಹರ್ ಲೈಲತುಲ್ ಕದುರಿ ಎಂಬುದು ಖೈರುನ್ ಅದು ಅತ್ಯಂತ ಶ್ರೇಷ್ಠವಾಗಿದೆ ಮಿನ್ ಅಲ್ಫಿ ಶಹರ್ ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾಗಿದೆ ಅಲ್ಫಿ ಎಂಬುದರ ಅರ್ಥ ಸಾವಿರ ಶಹರ್ ಎಂಬುದರ ಅರ್ಥ ತಿಂಗಳು ಎಂದಾಗಿದೆ ಅಂದರೆ ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾಗಿರುತ್ತದೆ ಲೈಲತುಲ್ ಖದರ್ ಬಳಿಕ ಅಲ್ಲಾಹನು ಹೇಳುತ್ತಾ ಇರುವುದು ಆ ಲೈಲತುಲ್ ಕದರ್ಗೆ ಇಷ್ಟೊಂದು ಮಹತ್ವ ಲಭಿಸಲಿಕ್ಕಿರುವಂತಹ ಒಂದು ಕಾರಣ ತನಜಲುಲ್ ಮಲ ಇಕುಹ ಬಿರೋ ಬಿಲ್ ಮಲ ಇಕ ಅಲ್ಲಾಹನ ಮಲಕುಗಳು ಫರಿಷ್ಟೆಗಳು ಅವರು ಇಳಿದು ಬರುವರು ಕೂಡ ಇಳಿದು ಬರಲಿಕ್ಕೆ ಇದ್ದಾರೆ ರೂಹ್ ಎಂದರೆ ಆ ರೂಹುಲ್ ಅಮೀನ್ ಜಿಬ್ರಿಲ್ ಅಲಿ ಸಲಾಂ ಜಿಬ್ರಿಲ್ ಅಲಿ ಅಲ್ಲಾಹನ ಮಲಕುಗಳು ಆಗಮಿಸಲಿಕ್ಕಿದ್ದಾರೆ ಫಿಹಾ ಆ ರಾತ್ರಿಯಲ್ಲಿ ಬಿಇದ್ ಬಿಹಿಂ ಅವರು ಅಲ್ಲಾಹನ ಅನುಮತಿಯೊಂದಿಗೆ ಆಗಿರುತ್ತದೆ ಅವರ ಆಗಮನ ಮಿಂಕುಲ್ಲಿ ಅಮ್ರ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಜಾರಿಗೊಳಿಸಲಿಕ್ಕಾಗಿ ಅವರು ಆಗಮಿಸಲಿದ್ದಾರೆ ಸಲಾಮುನ್ಹಿಯ ಆ ರಾತ್ರಿ ಸಲಾಮ್ ಆಗಿದೆ ಸಮಾಧಾನವಾಗಿದೆ ಶಾಂತಿಯಾಗಿದೆ ಮತ್ತು ಉದಿಸುವ ತನಕ ಫಜಿರ್ ಉದಯಿಸುವ ತನಕ ಆ ರಾತ್ರಿ ಒಂದು ವಿಶೇಷವಾದ ಸಲಾಮಾಗಿರುತ್ತದೆ ಇದಾಗಿದೆ ಅಲ್ ಖದುರ್ ಅಧ್ಯಾಯದ ಐದು ಸೂಕ್ತಗಳ ಹೃಸ್ವಾದ ವಿವರಣೆ ಇದರ ಮೂಲಕ ನಮಗೆ ತಿಳಿಯುವಂತಹ ಒಂದು ವಿಚಾರವೇನೆಂದರೆ ಪವಿತ್ರವಾದ ಕುರ್ಆನನ್ನು ಅನ್ನು ಲೈಲತುಲ್ ಖದರ್ ತಿಂಗಳಲ್ಲಿ ಅವತೀರ್ಣಗೊಳಿಸಿದ್ದೆಂದು ಆ ಲೈಲತುಲ್ ಕದರಿಗೆ ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾದ ಪುಣ್ಯವಿದೆ ಎಂದು ಆ ಲೈಲತುಲ್ ಕದರ್ನಲ್ಲಿ ಅಲ್ಲಾಹನ ಫರಸ್ಟೇಗಳು ಆಗಮಿಸಲಿಕ್ಕಿದ್ದಾರೆ ಪ್ರತಿಯೊಂದು ಕಾರ್ಯಗಳನ್ನು ಜಾರಿಗೊಳಿಸುವ ಸಲುವಾಗಿ ಎಂಬ ಆಶಯವನ್ನಾಗಿದೆ ಅಲ್ಲಾಹನು ನಮಗೆ ಇಲ್ಲಿ ವಿವರಿಸುತ್ತಾ ಇರುವುದು ಈಶಾಲ್ ನಮಗೆ ಈ ಒಂದು ಅಧ್ಯಾಯದ ವಿಶಾಲವಾದ ಅರ್ಥ ಆಶಯದತ್ತ ಹಾದು ಬರೋಣ ಮಾನ್ಯರೇ ಇನ್ನು ಈ ಒಂದು ಅಧ್ಯಾಯದ ಹಿನ್ನೆಲೆಯನ್ನು ನಾವೊಮ್ಮೆ ಪರಿಶೋಧಿಸೋಣ ಕುರ್ಹಾನಿನ ಅನೇಕಾರು ಅಧ್ಯಾಯಗಳು ಆಯತ್ತುಗಳು ಅವುಗಳಿಗೆ ಅದರದೇ ಆದ ಕೆಲವೊಂದು ಹಿನ್ನೆಲೆ ಇದೆ ಪ್ರತಿಯೊಂದಕ್ಕೂ ಕೂಡ ಇರಬೇಕೆಂದಿಲ್ಲ ಕೆಲವು ಸೂಕ್ತಗಳು ಅವತೀರ್ಣವಾಗುವಾಗ ಅದಕ್ಕೆ ಹಿನ್ನೆಲೆ ಇರಬೇಕೆಂದಿಲ್ಲ ಹಿನ್ನೆಲೆ ಇರುವಂತಹ ಅನೇಕ ಸೂಕ್ತಗಳನ್ನು ಅಧ್ಯಾಯಗಳನ್ನು ನಮಗೆ ಕಾಣಬಹುದು ಈ ಅಲ್ಕದರ್ ಅಧ್ಯಾಯ ಅವತೀರ್ಣವಾಗಲು ಒಂದು ಕಾರಣವಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮಾರವರು ತನ್ನ ಅನುಯಾಯಿಗಳೊಂದಿಗೆ ಇಸ್ರಾಯಿಲ್ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಬದುಕಿದಂತಹ ಹಲವು ಮಹಾತ್ಮರ ಚರಿತ್ರೆಗಳನ್ನು ವಿವರಿಸುತ್ತಾರೆ ಸಮ್ನ್ ಎಂಬ ಹೆಸರಿನ ಓರ್ವ ಮಹಾವ್ಯಕ್ತಿ ಕಳೆದು ಹೋಗಿದ್ದಾರೆ ಅವರು ಸಾವಿರ ತಿಂಗಳುಗಳ ಕಾಲ ಅಲ್ಲಾಹನಿಗೆ ಬೇಕಾಗಿ ತನ್ನ ಬದುಕನ್ನು ತ್ಯಾಗ ಮಾಡಿದಂತಹ ಓರ್ವ ಮಹಾತ್ಯಾಗಿಯಾಗಿದ್ದರು ಅವರು ತನ್ನ ಜೀವನವನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೆ ಬೇಕಾಗಿ ಮೀಸಲಿಟ್ಟಿದ್ದರು ಅವರ ಚರಿತ್ರೆಯನ್ನು ಪ್ರವಾದಿಸೋಲ್ಲಾಹು ಅಲಿ ವಿಲ್ಲಮ್ಮರವರು ಸ್ವಹಾಬತ್ತರೊಂದಿಗೆ ಹೇಳಿದಾಗ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಬಿಟ್ಟರು ಇನ್ನೊಂದು ಹದೀಸಿನಲ್ಲಿ ಕಾಣಬಹುದು ಇಮಾಮ್ ಕುರ್ತು ಬಿರಲು ಅದನ್ನು ಉಲ್ಲೇಖಿಸಿದ್ದಾರೆ ಕಳೆದ ಒಂದು ಸಮುದಾಯದಲ್ಲಿ ಓರ್ವ ವ್ಯಕ್ತಿ ಅವರು ಎಂಬತ್ತು ಮೂರು ವರ್ಷಗಳ ಕಾಲ ಅಲ್ಲಾಹನಿಗೆ ಬೇಕಾಗಿ ಆರಾಧನೆಯನ್ನು ಮಾಡಿದರು ಯಾವುದೇ ಒಂದು ಸಮಯವನ್ನು ಕೂಡ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ಆರಾಧನೆಯಲ್ಲಿ ತೊಡಗಿಕೊಂಡ ಓರ್ವ ಮಹಾವ್ಯಕ್ತಿಯ ಚರಿತ್ರೆಯನ್ನು ಪ್ರವಾದಿಸಲ್ಲಾಹು ಅಳವಿಸಲ್ಲಮ್ಮರವರು ಸ್ವಹಾಬತನೊಂದಿಗೆ ಹಂಚಿಕೊಂಡಾಗ ಅವರೆಲ್ಲರೂ ಕೂಡ ಬೇಸರವಾಯಿತು ಅವರು ಆಲೋಚಿಸಿದರು ನಮ್ಮ ಆಯುಷ್ಯವಿರುವುದು ಅರವತ್ತೋ ಎಪ್ಪತ್ತೋ ವರ್ಷಗಳ ನಡುವೆ ಸರಾಸರಿ ಆದರೆ ಹಿಂದಿನ ಕಾಲದಲ್ಲಿ ಬದುಕಿದಂತಹ ಜನರು ಅವರಿಗೆ ದೀರ್ಘಾಯುಷ್ಯವನ್ನಲ್ಲಾಹನು ಕರುಣಿಸಿದ್ದನು ತಮ್ಮ ಬದುಕಿನಲ್ಲಿ ಅವರು ಸತ್ಕರ್ಮಗಳ ಮೂಲಕ ಉನ್ನತವಾದ ಸ್ಥಾನಮಾನಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ಅತ್ಯಲ್ಪ ಆಯುಷ್ಯವುಳ್ಳ ನಾವು ನಮಗೆ ಅವರಷ್ಟು ಸ್ಥಾನಮಾನಗಳನ್ನು ಕರಗತ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ತಾನೆ ಕಾರಣ ನಮ್ಮ ಆಯುಷ್ಯ ಕಡಿಮೆಯಾಗಿದೆ ನಾವು ಇಬಾದತನ ವಿಚಾರದಲ್ಲಿ ಹಿಂದಿನ ಸಮುದಾಯಕ್ಕಿಂತ ಕೆಲಮಟ್ಟದಲ್ಲಿ ಇರಲಿದ್ದೇವೆ ಎಂಬ ವಿಚಾರದ ಕುರಿತಾಗಿ ಆಲೋಚಿಸಿದಾಗ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮರವರೊಂದಿಗೆ ತಮ್ಮ ಮರದಾಲದ ಬೇಸರವನ್ನು ವಿವರಿಸಿದಂತಹ ವೇಳೆಯಲ್ಲಿ ಮಲಕ್ ಜಿಬಿ ಅಲ್ ಅಲೀಸ್ಲಾಮರವರು ಇಳಿದು ಬಂದು ಸೂರತುಲ್ ಖದರನ್ನು ಓದಿಕೊಡುತ್ತಾರೆ ಇನ್ನರುಲ್ ಖದರ್ ಓ ಪ್ರವಾದಿ ತಮ್ಮ ಉಮ್ಮತ್ತಿಗೆ ಬೇಕಾಗಿ ಅಲ್ಲಾಹನು ಲೈಲತುಲ್ ಖದರನ್ನು ನೀಡಿದ್ದಾನೆ ಅದು ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾದ ಅತ್ಯಂತ ಪುಣ್ಯ ತುಂಬಿದಂತಹ ಒಂದು ರಾತ್ರಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಪವಿತ್ರವಾದ ಕುರ್ಆಾನಿನ ಈ ಒಂದು ಅಧ್ಯಾಯ ಈ ವೇಳೆಯಲ್ಲಾಗಿದೆ ಅವತೀರ್ಣಗೊಂಡಿರುವುದು ಎಂಬುದನ್ನು ಮುಫಸ್ಸಿರುಗಳು ನಮಗೆ ವಿವರಿಸಿಕೊಟ್ಟಿದ್ದಾರೆ ಮನ್ಯರೆ ನಾವು ಆಲೋಚನೆ ಮಾಡೋಣ ಸಾವಿರ ತಿಂಗಳುಗಳು ಎಂದರೆ ಎಂಬತ್ತು ಮೂರು ವರ್ಷಗಳು ಹಾಗೂ ನಾಲ್ಕು ತಿಂಗಳುಗಳು ಒಳಗೊಂಡಂತಹ ವಿಶಾಲವಾದ ಅವಧಿಯಾಗಿದೆ ನಾವು ಲೈಲ ತುಲ್ಕದನ್ನು ಒಂದು ರಾತ್ರಿಯಲ್ಲಿ ಮಾಡುವಂತಹ ಪುಣ್ಯಕ್ಕೆ ಇಷ್ಟೊಂದು ವರ್ಷಗಳ ಪುಣ್ಯವನ್ನು ಅಲ್ಲಾಹನು ನಮಗೆ ಕೊಡುವುದೆಂದರೆ ಅದು ಸಣ್ಣ ವಿಚಾರವೇನೂ ಅಲ್ಲ ಒಬ್ಬ ವ್ಯಕ್ತಿ ಸುಪ್ರಭಾತದಿಂದ ಸಾಯಂಕಾಲದ ತನಕ ಕಷ್ಟಪಟ್ಟು ದುಡಿದು ಆ ದುಡಿಮೆಗೆ ಬದಲಾಗಿ ಅವರಿಗೆ ಒಂದು ಸಾವಿರ ರೂಪಾಯಿಯನ್ನು ಕೊಡುವುದಾದರೆ ಇನ್ನೊಬ್ಬ ವ್ಯಕ್ತಿ ಅವರು ಬರೀ ಒಂದು ಗಂಟೆಗಳ ಕಾಲ ಮಾತ್ರವೇ ದುಡಿದಿರುವುದು ಅದಕ್ಕೆ ಪ್ರತಿಯಾಗಿ ಅವರಿಗೆ ಹತ್ತು ಸಾವಿರಗಳ ರೂಪಾಯಿಯನ್ನು ಕೊಡುವುದಾದರೆ ಇಲ್ಲಿ ಹೆಚ್ಚಿನ ಲಕ್ಕಿರುವಂತಹ ಮನುಷ್ಯ ಯಾರು ಎರಡನೇ ವ್ಯಕ್ತಿಯಾಗಿದ್ದಾರೆ ಕಾರಣ ಅವರು ಅತ್ಯಲ್ಪ ಸಮಯದಲ್ಲಿ ಹೆಚ್ಚು ಸಂಬಳವನ್ನು ಸಂಪಾದಿಸುವಂತಹ ಓರ್ವ ವ್ಯಕ್ತಿಯಾಗಿದ್ದಾರೆ ಇದೇ ರೀತಿ ನಮ್ಮ ಸಮುದಾಯಕ್ಕೆ ಅಲ್ಲಾಹನು ಕೊಟ್ಟಂತಹ ಒಂದು ಮಹಾ ಸೌಭಾಗ್ಯ ಒಂದು ಸಣ್ಣ ಕಿರು ಅವಧಿಯಲ್ಲಿ ವಿಶಾಲವಾದ ಹೇಳಲಿಕ್ಕೆ ಸಾಧ್ಯವಿಲ್ಲದಷ್ಟು ಪುಣ್ಯಗಳನ್ನು ಸಂಪಾದಿಸುವಂತ ಒಂದು ಮಹಾಭಾಗ್ಯವನ್ನು ಅಲ್ಲಾಹನು ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಮೂವತ್ತು ಬಾರಿ ಲೈಲತ್ತುಲ್ ಕದರನ್ನು ಅನುಭವಿಸುವುದಾದರೆ ಆತನಿಗೆ ಲಭಿಸುವಂತಹ ಪುಣ್ಯಗಳು ಅಷ್ಟಿಷ್ಟಲ್ಲ ಬರೋಬ್ಬರಿ ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತು ವರ್ಷಗಳಲ್ಲಿ ಮಾಡುವಂತಹ ಇಬಾದತೆಗಳ ಪುಣ್ಯ ಅವರಿಗೆ ಈ ಮೂವತ್ತು ಬಾರಿಯ ಲೈಲತುಲ್ ಕದರ್ನ ರಾತ್ರಿಯಿಂದ ಲಭಿಸುತ್ತದೆ ಇನ್ನೊಬ್ಬ ವ್ಯಕ್ತಿಗೆ ಐವತ್ತು ಬಾರಿ ಲೈಲತ್ತುಲ್ ಕದರ್ ಲಭಿಸುತ್ತದೆ ಅವರೊಬ್ಬ ಹಿರಿಯ ವ್ಯಕ್ತಿ ಐವತ್ತು ಬಾರಿ ಅವರ ಲೈಫ್ನಲ್ಲಿ ಲೈಲತ್ತುಲ್ ಕದರ್ ಹಾದು ಹೋಯಿತು ಆ ಪ್ರತಿಯೊಂದು ರಾತ್ರಿಗಳನ್ನು ಕೂಡ ಅವರು ಧನ್ಯಗೊಳಿಸಿದ್ದಾರೆ ಆ ರೀತಿಯಾದರೆ ಅವರಿಗೆ ನಾಲ್ಕು ಸಾವಿರದ ನೂರ ಐವತ್ತು ವರ್ಷಗಳಲ್ಲಿ ಮಾಡುವಂತಹ ಮಹಾಪುಣ್ಯಗಳನ್ನಾಗಿದೆ ಅಲ್ಲಾಹನು ಕೊಡಲಿಕ್ಕಿರುವುದು ಆದ್ದರಿಂದಲೇ ಈ ಲೈಲತ್ತುಲ್ ಕದರ್ನ ಮಹತ್ವ ಏನೆಂದು ನಮಗೆ ಇಲ್ಲಿ ಮನದಟ್ಟು ಮಾಡಿಕೊಳ್ಳಬಹುದು ಮಾನ್ಯರೇ ಪವಿತ್ರವಾದ ಕುರ್ಆನ್ ಕುರ್ಆನಿನ ಅವತೀರ್ಣದ ಕುರಿತಾಗಿ ಮೂರು ಕಡೆ ವಿವರಿಸಿರುವುದು ನಮಗೆ ಕಾಣಬಹುದು ಒಂದು ಅಲ್ ಬಕ್ರಾ ಅಧ್ಯಾಯದಲ್ಲಿ ಪವಿತ್ರವಾದ ರಂಜಾನ್ ತಿಂಗಳು ಆ ತಿಂಗಳಲ್ಲಾಗಿದೆ ಕುರ್ಆಾನನ್ನು ಅವತೀರ್ಣಗೊಳಿಸಿರುವುದು ಎಂದು ಸೂರತುಲ್ ಉಲ್ ಅಲ್ಲಾಹನು ಹೇಳಿದ್ದಾನೆ ಕುರ್ಆನ್ ಅವತೀರ್ಣಗೊಂಡ ತಿಂಗಳು ರಮಲಾನ್ ತಿಂಗಳು ಎಂದು ನಮಗೆ ಇದರಿಂದ ವ್ಯಕ್ತವಾಯಿತು ಇನ್ನು ಈ ಕುರ್ಆನ್ ಅವತೀರ್ಣವಾಗಿ ಇರುವುದು ರಾತ್ರಿ ವೇಳೆಯಲ್ಲಿಯೋ ಅಥವಾ ಹಗಲು ಹೊತ್ತಿನಲ್ಲೋ ಎಂಬ ಒಂದು ಸಂಶಯ ಅದಕ್ಕೆ ಉತ್ತರವನ್ನು ಅಲ್ಲಾಹನು ಅದ್ದುಹಾನ್ ಅಧ್ಯಾಯದಲ್ಲಿ ಹೇಳಿದ್ದಾನೆ ಇನ್ನ ಪವಿತ್ರವಾದ ಕುರ್ಆನನ್ನು ನಾವು ಅತ್ಯಂತ ಸಮೃದ್ಧಿ ತುಂಬಿದ ಬರಕತ್ತಿನಿಂದ ಕೂಡಿದ ರಾತ್ರಿಯಲ್ಲಾಗಿದೆ ಅವತೀರ್ಣಗೊಳಿಸಿರುವುದು ಅಂದರೆ ರಾತ್ರಿ ಎಂದು ಇದರಿಂದ ನಮಗೆ ಸ್ಪಷ್ಟವಾಯಿತು ಇನ್ನು ಆ ರಾತ್ರಿ ಯಾವುದು ಎಂಬುದಕ್ಕೆ ಉತ್ತರವಾಗಿದೆ ಸೂರತುಲ್ ಕದರ್ ಅಲ್ಲಾಹನು ಹೇಳುತ್ತಾ ಇರುವುದು ಇನ್ನ ಅನ್ಝಲ್ಲಾಹು ಫಿ ಲೈಲತುಲ್ ಖದರ್ ಆ ರಾತ್ರಿ ಅದು ಲೈಲತುಲ್ ಖದರ್ ಆಗಿದೆ ಎಂಬುದನ್ನು ಅಲ್ಲಾಹನು ಹೇಳಿದ್ದಾನೆ ಮೂರು ಕಡೆ ಅನುಕ್ರಮವಾಗಿ ಕುರ್ಆಾನಿನ ಅವತೀರ್ಣದ ಕುರಿತಾಗಿ ಅಲ್ಲಾಹನು ನಮಗೆ ವಿವರಿಸಿದ್ದಾನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಯಾವ ಕಾರಣಕ್ಕಾಗಿ ಅಲ್ಲಾಹನು ರಾತ್ರಿಯನ್ನು ಆಯ್ಕೆ ಮಾಡಿದ್ದಾನೆ ಹಗಲು ಹೊತ್ತಿನಲ್ಲಿಯೂ ಈ ರೀತಿಯ ಒಂದು ಪುಣ್ಯವನ್ನು ಅಲ್ಲಾಹನಿಗೆ ನೀಡಬಹುದಿತ್ತು ಆದರೆ ರಾತ್ರಿಯನ್ನು ಆಯ್ಕೆ ಮಾಡಲಿಕ್ಕಿರುವಂತಹ ಕಾರಣವೇನು ಅದಕ್ಕೂ ಒಂದು ಕಾರಣವಿದೆ ರಾತ್ರಿ ವೇಳೆ ನಿರ್ವಹಿಸುವಂತಹ ಇಬಾದತ್ ಆ ಇಬಾದತ್ಗೆ ವಿಶೇಷವಾದ ಪುಣ್ಯವಿದೆ ನಮ್ಮ ಹೃದಯದ ಸಾನಿಧ್ಯ ತುಂಬಿರುತ್ತದೆ ರಾತ್ರಿ ವೇಳೆ ನಾವು ಮಾಡುವಂತಹ ಆರಾಧನೆಗಳಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ವೇಳೆ ಎದ್ದು ನಿಂತು ಲ ಇಲಾಹ ಇಲ್ಲಲ್ಲ ಎಂಬ ದಿಕ್ಕರನ್ನು ಹೇಳುವಾಗ ಅಥವಾ ಎರಡು ರ ನಮಾಜ್ ಮಾಡುವಾಗ ನಾಲ್ಕು ಬಾರಿ ಸಜ್ಜದ ಮಾಡುವಾಗ ಆತನಲ್ಲಿ ಉಂಟಾಗುವಂತಹ ನಿಷ್ಕಲಂಕತೆ ಅದು ವಿವರಣಾತೀತವಾಗಿದೆ ತನ್ನ ಕೈಗಳನ್ನು ಎತ್ತಿ ಅಲ್ಲಾಹನೊಂದಿಗೆ ಬೇಡಿಕೊಳ್ಳುವಾಗ ವಿಶೇಷವಾದ ಭಯಭಕ್ತಿ ತುಂಬಿರುತ್ತದೆ ಪವಿತ್ರವಾದ ಕುರ್ಆನ್ ಕೂಡ ಹೇಳಿದೆ ಇನ್ನೂ ಮುಖಲ ರಾತ್ರಿ ವೇಳೆ ನಿರ್ವಹಿಸಲ್ಪಡುವಂತಹ ಆರಾಧನೆಗಳು ಇಬಾದತ್ತುಗಳು ಅದು ಹೆಚ್ಚು ಸ್ವಾಧೀನವನ್ನುಂಟು ಮಾಡುವಂತಹದ್ದಾಗಿರುತ್ತದೆ ಪವಿತ್ರವಾದ ಕುರ್ಆನಿನ ಸಂದೇಶವಾಗಿದೆ ಆದ್ದರಿಂದಲೇ ರಾತ್ರಿ ವೇಳೆ ಇಬಾದತಿಗೆ ಹೆಚ್ಚು ಪುಣ್ಯವಿದೆ ರಾತ್ರಿಯ ವಿಶೇಷವಾದ ನಮಾಜ್ ಆಗಿದೆ ತಹಜ್ಜುದ್ ನಮಾಜ್ ಎಂಬುದು ಆ ತಹಜ್ಜುದ್ ನಮಾಜನ ಕುರಿತಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಸಲ್ಲಮರವರು ಹಲವು ಕಾರ್ಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾದ ಪುಣ್ಯವನ್ನು ಅಲ್ಲಾಹನು ಕೊಡುತ್ತಾನೆ ಕಾರಣ ರಾತ್ರಿ ವೇಳೆಯಲ್ಲಿರುವಂತಹ ನಮಾಜ್ ಆಗಿರುವುದರಿಂದ ಆದ್ದರಿಂದಲೇ ಹಗಲು ಹೊತ್ತಿನಲ್ಲಿ ಮಾಡುವಂತಹ ಆರಾಧನೆಗಿಂತ ಹೆಚ್ಚು ಮಹತ್ವ ರಾತ್ರಿಯ ಆರಾಧನೆಗೆ ಇದೆ ರಾತ್ರಿ ತುಂಬ ಸಮಾಧಾನದಿಂದ ತುಂಬಿಕೊಂಡಿರುತ್ತದೆ ಸೈಲೆಂಟ್ ಆಗಿರುತ್ತದೆ ಆದ್ದರಿಂದಲೇ ಸೈಲೆಂಟ್ ಆಗಿರುವಂತಹ ವಾತಾವರಣದಲ್ಲಿ ನಾವು ಅಲ್ಲಾಹನನ್ನು ನೆನೆಯುವಾಗ ವಿಶೇಷವಾದ ಭಯಭಕ್ತಿ ನಮ್ಮಲ್ಲಿ ಇರುತ್ತದೆ ಆದ್ದರಿಂದಲೇ ಲೈಲತುಲ್ ಕಜರನ್ನು ಅಲ್ಲಾಹನು ರಾತ್ರಿಯನ್ನಾಗಿ ಮಾಡಿದ್ದಾನೆ ಇನ್ನೊಂದು ಪ್ರಶ್ನೆ ಇದೆ ಕುರ್ಆನ್ ಅನ್ನು ಅವತೀರ್ಣಗೊಳಿಸಿದ್ದು ಎಂದು ಹೇಳುವಾಗ ಈ ಅವತೀರ್ಣ ಯಾವ ಅವತೀರ್ಣದ ಕುರಿತಾಗಿದೆ ಮುಫಸ್ಸಿರುಗಳು ನಮಗೆ ಸ್ಪಷ್ಟ ಉತ್ತರವನ್ನು ಕೂಡ ನೀಡಿದ್ದಾರೆ ಅಲ್ಲವೂಲ್ ಮೆಹಫೂದ್ ಎಂಬಂತಹ ವಿಶೇಷವಾದ ಒಂದನ್ನು ಅಲ್ಲಾಹನು ಸೃಷ್ಟಿಸಿದ್ದಾರೆ ಅದರಲ್ಲಿ ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿಯೊಂದನ್ನು ದಾಖಲಿಸಲಾಗಿದೆ ಅಲ್ಲಿ ಪವಿತ್ರವಾದ ಕುರ್ಆನನ್ನು ಕೂಡ ದಾಖಲಿಸಲಾಗಿತ್ತು ಆ ಕುರ್ಆನನ್ನು ಅಲ್ಲಿಂದ ಒಂದನೇ ಆಕಾಶದಲ್ಲಿರುವಂತಹ ಬೈತುಲ್ ಐಝಕ್ಕೆ ಅಲ್ಲಾಹನು ಅವತೀರ್ಣಗೊಳಿಸಿದ್ದು ಈ ಅವತೀರ್ಣದ ಕುರಿತಾಗಿದೆ ಪವಿತ್ರವಾದ ಕುರ್ಆನ್ ನಾವು ಲೈಲತುಲ್ ಕದರ್ನಲ್ಲಿ ಅವತೀರ್ಣಗೊಳಿಸಿದ್ದು ಎಂದು ಹೇಳಿರುವುದರ ಉದ್ದೇಶ ಬಳಿಕ ಒಂದನೇ ಆಕಾಶದಿಂದ ಜಿಬ್ರಿಲ್ ಅಲಿ ರವರು ಹಂತ ಹಂತವಾಗಿ ಪ್ರವಾದಿ ಮೊಹ್ಮೀದ್ ಸಲ್ಲಿ ಸಲ್ಲಾಮರವರಿಗೆ ಕುರ್ಆನ್ ಅನ್ನು ತಲುಪಿಸಿದರು ಅದು ಇಪ್ಪತ್ತು ಮೂರು ವರ್ಷಗಳಿಂದಾಗಿರುತ್ತದೆ ಇನ್ನು ಒಂದು ವಿಚಾರವನ್ನು ಮಾತ್ರವೇ ಹೇಳಿ ಈ ಒಂದು ಎಪಿಸೋಡನ್ನು ನಮಗೆ ಮುಗಿಸಬಹುದು ಕುರ್ಆನ್ ಎರಡನೇ ಸೂಕ್ತದಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಇದೆ ಅದರಾ ಕಮ ಲೈಲತುಲ್ ಕದರ್ ಲೈಲತುಲ್ ಕದರ್ ಎಂಬುದರ ಮಹತ್ವ ತಮಗೆ ಗೊತ್ತುಂಟೋ ಪ್ರವಾದಿವರಿಯರೇ ಒಮ ಅದರಾಕ್ ಎಂಬಂತಹ ಪ್ರಯೋಗ ಕುರ್ಆಾನಿನ ಅನೇಕ ಕಡೆಗಳಲ್ಲಿ ನಮಗೆ ಕಾಣಬಹುದು ಆ ಪ್ರಯೋಗಗಳು ಅಲ್ಲಾಹನು ಪ್ರಯೋಗಿಸಲಿಕ್ಕಿರುವ ಕಾರಣ ಅಲ್ಲಿ ಹೇಳಲಾದಂತಹ ವಿಚಾರದ ಗಂಭೀರತೆಯನ್ನು ತಿಳಿಸುವ ಸಲುವಾಗಿ ಆಗಿರುತ್ತದೆ ನೀವು ನೋಡಿರಿ ನರಕದ ಕುರಿತು ಹೇಳುವಾಗ ಅಂತ್ಯ ದಿನದ ಕುರಿತು ಹೇಳುವಾಗ ಒಮ ಅದರಾಕ್ ಎಂಬಂತಹ ಪ್ರಯೋಗವನ್ನು ನಮಗೆ ಕಾಣಬಹುದು ಕಲ್ಲಲೆಯುಂಬದ ಜನರನ್ನು ಹ್ಯುತಮಕ್ಕೆ ಎಸೆಯಲಾಗುವುದು ಒಮ ಅದರ ಕಮಲ್ ಹುತಮ ಪ್ರವಾದಿ ವರ್ಯರೆ ಎಂಬುದರ ಕುರಿತಾಗಿ ತಮಗೆ ಗೊತ್ತುಂಟೋ ಅದು ಅಲ್ಲಾಹನ ನರಕವಾಗಿರುತ್ತದೆ ಬೆಂಕಿಯಾಗಿದೆ ಅಲ್ಲಿ ನರಕದ ಕುರಿತಾಗಿ ಹೇಳುವಾಗ ಎಂಬ ಪ್ರಯೋಗವಿದೆ ಅಲ್ ಕ್ವಾರಿಯ ಅಧ್ಯಾಯದಲ್ಲಿ ಕಾಣಬಹುದು ಅಲ್ ಮಲ್ ಅಲ್ಯ ಆ ಒಂದು ಭೀಕರವಾದ ಘಟನೆ ಅದರ ಕುರಿತು ತಮಗೆ ಗೊತ್ತುಂಟೋ ನಾಳೆ ಆಖರತ್ನಲ್ಲಿ ಒಳಿತು ಮತ್ತು ಕೆಡು ಕಣ್ಣು ಪರಸ್ಪರ ಅಲತೆ ಮಾಡುವಂತಹ ವೇಳೆ ಒಬ್ಬ ವ್ಯಕ್ತಿಯ ಸತ್ಕರ್ಮಗಳ ಭಾರವು ಕಡಿಮೆಯಾದರೆ ಫಉುಹು ಹಾವಿಯ ಅಂತಹವರ ಕಡೆಯ ತಂಗುದಾನ ಹಾವಿಯೇ ಆಗಿರುತ್ತದೆ ಒಮ್ಮ ಮಾಹಿಯ ಓ ಪ್ರಭಾದಿವರಿಯರೇ ಹಾವಿ ಎಂದರೇನು ತಮಗೆ ಗೊತ್ತುಂಟೋ ಈ ರೀತಿ ಕ್ರಿಯಾಮತನ ಗುರಿತಾಗಿ ಆಹರತನ ಕುರಿತಾಗಿ ನರಕದ ಕುರಿತಾಗಿ ಹೇಳುವಾಗ ಒಮ ಅದ್ರಾಕ್ ಎಂಬ ಪ್ರಯೋಗವನ್ನು ಅಲ್ಲಾಹನು ನಡೆಸಿರುವುದು ನಮಗೆ ಕಾಣಬಹುದು ಅಂದರೆ ಹೇಳಲಿಕ್ಕಿರುವಂತಹ ವಿಚಾರದ ಗಂಭೀರತೆಯನ್ನು ತಿಳಿಸಲಿಕ್ಕಾಗಿ ಅಲ್ಲಾಹನು ಆ ರೀತಿ ವಿವರಿಸಿದ್ದಾನೆ ನರಕದ ಕುರಿತಾಗಿ ನೀವು ಏನು ಭಾವಿಸಿದ್ದೀರೋ ಆ ರೀತಿ ಅಲ್ಲ ನರಕ ಕಯಾಮತ್ನ ಕುರಿತಾಗಿ ನಿಮ್ಮ ಭಾವನೆಯನ್ನು ಅದಕ್ಕಿಂತ ಎಷ್ಟೋ ಆಸೆಯಾಗಿರುತ್ತದೆ ಕಯಾಮತ್ತನ ಭೀಕರವಾದ ಪ್ರತಿಯೊಂದು ವಾತಾವರಣಗಳು ಸಂಭವಿಸಲಿಕ್ಕಿರುವುದು ಅದೇ ರೀತಿ ಓಮ ಅದರ ಕಮ ಲೈಲತ್ತುಲ್ ಕದರಿ ಎಂದು ಹೇಳುವಾಗ ಓ ಪ್ರವಾದಿವರಿಯರೇ ಲೈಲತುಲ್ ಖದರ್ ಆ ಲೈಲತುಲ್ ಖದರ್ನ ಕುರಿತಾಗಿ ನೀವು ಏನು ಭಾವಿಸಿದ್ದೀರೋ ಅದಕ್ಕಿಂತ ಎಷ್ಟೋ ಪಟ್ಟು ವಿಶೇಷತೆಯನ್ನು ಸ್ಥಾನಮಾನವನ್ನು ಒಳಗೊಂಡಂತಹ ಒಂದು ರಾತ್ರಿಯಾಗಿದೆ ಅದು ಅದರ ಸಂಪೂರ್ಣವಾದ ಮಹತ್ವವನ್ನು ಅರಿಯಲು ಸಾಧ್ಯವಿಲ್ಲ ಜನರಿಂದ ಆದರೂ ಕೂಡ ಕೆಲವೊಂದು ಸ್ಯಾಂಪಲ್ಗಳನ್ನು ಅಲ್ಲಾಹನು ಹೇಳಿದ್ದಾನೆ ಲೈಲತುಲ್ ಕದರಿ ಖೈರುಮ್ ಅಲ್ಫಿ ಸಹರ್ ಲೈಲತ್ತುಲ್ ಕದು ಎಂಬುದು ಸಾವಿರ ತಿಂಗಳುಗಳಿಗಿಂತ ಶ್ರೇಷ್ಠವಾದ ಒಂದು ರಾತ್ರಿ ಎಂದು ಆ ರಾತ್ರಿಯ ಒಂದು ಮಹತ್ವವನ್ನಾಗಿದೆ ಅಲ್ಲಾಹನ ಇಲ್ಲಿ ನಮಗೆ ಹೇಳುತ್ತಾ ಇರುವುದು ಅದರ ಸಂಪೂರ್ಣವಾದ ಮಹತ್ವವನ್ನು ಅರಿಯಲು ನಮ್ಮಿಂದ ಸಾಧ್ಯವಿಲ್ಲ ಅಷ್ಟೊಂದು ಪುಣ್ಯಗಳಿಂದ ತುಂಬಿದಂತಹ ಮಹಾ ರಾತ್ರಿಯಾಗಿರುತ್ತದೆ ಲೈಲತ್ತುಲ್ ಕದು ಎಂಬುದು ಆದ್ದರಿಂದ ಮಾನ್ಯರೇ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಅಲ್ಲಾಹನು ಆ ಲೈಲತ್ತುಲ್ ಕದುರನ್ನಿಟ್ಟಿದ್ದಾನೆ ನಮಗೆ ಪ್ರತಿಯೊಂದು ರಂಜಾನಿನ ರಾತ್ರಿಯಲ್ಲೂ ಕೂಡ ಅದನ್ನು ನಿರೀಕ್ಷಿಸಬಹುದು ವಿಶೇಷವಾಗಿ ಕೊನೆ ಹತ್ತು ರಾತ್ರಿಗಳಲ್ಲಿ ನಾವು ಹೆಚ್ಚಾಗಿ ನಿರೀಕ್ಷಿಸೋಣ ಇನ್ಶಾಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಯಾವ ರಾತ್ರಿಯಲ್ಲೆಲ್ಲ ನಮಗೆ ನಿರೀಕ್ಷೆಯನ್ನು ಇಡಬಹುದು ಅದೇ ರೀತಿ ನಾವು ಏನು ಮಾಡಬೇಕು ಮುಂತಾದ ವಿಷಯಗಳಿಗೆ ಸಂಬಂಧಿತವಾಗಿ ಮಾತನಾಡಬಹುದು ಅಲ್ಲಾಹನ್ನು ತೌಫಿಕ್ ನೀಡಲಿ ಆಮೀನ್ ಅಸ್ಸಲಾಂ ಅಲೈಕು ವರಹಮತುಲ್ಲ